ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಈ ಬಗ್ಗೆ ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಹಳೆ ಕೇಸ್ಗಳಿಗೆ ಸಿಕ್ಕಿರುವಂತಹ ಹೊಸ ಟ್ವಿಸ್ಟನ್ನು ನೋಡೋಣ. ಇವತ್ತು ಬಿಜೆಪಿಯವರು ನನ್ನನ್ನೂ ಬಂಧಿಸಿ ನಾನೂ ಕರಸೇವಕ ಅನ್ನುವಂತಹ ಅಭಿಯಾನವನ್ನು ಮುಂದುವರಿಸಿದರು. ಇದಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟನ್ನು ನೀಡೋದಕ್ಕೆ ಹೊಸ ಸ್ವರೂಪದ ಕ್ಯಾಂಪೇನನ್ನು ಶುರು ಮಾಡಿದೆ. ಇನ್ನೊಂದು ಕಡೆ ಶ್ರೀಕಾಂತ್ ಪೂಜಾರಿಗೂ ಕೂಡ ಜಾಮೀನು ಸಿಕ್ಕಿದೆ. ರಾಮ ಮಂದಿರ ಕರಸೇವಕನ ಬಂಧನವನ್ನ ಖಂಡಿಸಿ ಇಂದು ಕೂಡ ರಾಜ್ಯದಲ್ಲಿ ಬಿಜೆಪಿಯ ಪ್ರತಿಭಟನೆ ಜೋರಾಗಿತ್ತು. ಹುಬ್ಬಳ್ಳಿ, ಬೆಂಗಳೂರು, ಕುಮಟಾ ಸೇರಿದಂತೆ ರಾಜ್ಯದ ನಾನಾ ಕಡೆ ಪ್ರೊಟೆಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರ ಮಧ್ಯೆ ಬಂಧಿತ ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಡಿಸೆಂಬರ್ 29ರಂದು ಬಂಧನವಾಗಿದ್ದ ರಾಮ ಮಂದಿರ ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ನಾಳೆ ಜೈಲಿಂದ ಶ್ರೀಕಾಂತ್ ಪೂಜಾರಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸಿ ಇವತ್ತು ಶ್ರೀಕಾಂತ್ ಪೂಜಾರವರಿಗೆ ಜಾಮೀನನ್ನು ವಿಧಿಸಿದೆ. ನಾವು ನ್ಯಾಯಾಲಯದ ಆದೇಶವನ್ನು ನಾವು ಸ್ವಾಗತ ಮಾಡ್ತೇವೆ. ನಿನ್ನೇ ನಮಗೆ ವಿಶ್ವಾಸ ಇತ್ತು, ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸುತ್ತಾರೆ ಅಂತ ನಮ್ಮ ನಿನ್ನೆ ಬಹಳ ಆತ್ಮವಿಶ್ವಾಸ ಇತ್ತು. ನಾನು ಕರಸೇವಕ, ನನ್ನನ್ನು ಬಂಧಿಸಿ. ಬಿಜೆಪಿ ನಾಯಕರಿಂದ ಬೃಹತ್ ಅಭಿಯಾನ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ರು. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಎಂಬ ಪೋಸ್ಟರ್ಗಳನ್ನು ಹಿಡಿದು ಮಾಜಿ ಸಚಿವರಾದ ಸುರೇಶ್ ಕುಮಾರ್, ರಾಮಚಂದ್ರ ಗೌಡ ಮಲ್ಲೇಶ್ವರಂ ಠಾಣೆ ಬಳಿ ಧರಣಿ ಕೂತ್ರೆ, ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಕಬ್ಬನ್ ಪಾರ್ಕ್ ಠಾಣೆ ಬಳಿ ಧರಣಿ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನಾನು ಮುಖ್ಯಮಂತ್ರಿಗಳು ಕೂಡಲೇ ಈ ಅಲ್ಪಸಂಖ್ಯಾತರ ತುಷ್ಟೀಕರಣದ ನಾಟಕವನ್ನು ನಿಲ್ಲಿಸಿ ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲ ವರ್ಗದ ಜನರಿಗೆ ಒಂದಾಗಿ ಒಟ್ಟಾಗಿ ಅವರವರ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು. ನ್ಯಾಯಾಲಯಕ್ಕಿದ್ದಂಥ ಗೌರವ ನಿಜಕ್ಕೂ ಜಾಸ್ತಿ ಆಗಿದೆ. ಆ ಬಂಡ ಮುಖ್ಯಮಂತ್ರಿ ಮತ್ತು ಬಂಡ ಗೃಹ ಮಂತ್ರಿಗಳು ಅವರ ರಾಜ್ಯದ ಜನರ ಕ್ಷಮೆ ಕೇಳಬೇಕು, ನಾವು ತಪ್ಪು ಮಾಡಿದ್ದೀವಿ ಅನ್ನೋದು ಒಂದು. ಇವತ್ತು ಕರ್ನಾಟಕದಲ್ಲಿರುವಂತಹ ಎಲ್ಲ ಕರಸೇವಕರನ್ನ ಬಂಧಿಸುವಂತ ನೀಚ ಕೆಲಸವನ್ನ ಕಾಂಗ್ರೆಸ್ಸಿನ ಈ ನೀಚ ಬುದ್ಧಿ ಮಾಡ್ತಾ ಇದೆ. ನಾನು ಕರಸೇವಕ, ನನ್ನನ್ನು ಬಂಧಿಸಿ, ನಿಮ್ ತಾಕತ್ತಿದ್ರೆ ಸರ್ಕಾರಕ್ಕೆ. ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಏನು ಅಂತಂದ್ರೆ ಅವ್ರ ಜೊತೆ ಇರೋರು ಬಿಟ್ಟು ಇನ್ನೆಲ್ಲರೂ ಕೂಡ ಕ್ರಿಮಿನಲ್ಸ್, ಇನ್ನೆಲ್ಲರೂ ಮುಟ್ಟಾಳೋರು, ಇನ್ಯಾರಿಗೂ ಕೂಡ ತಾಕತ್ತಿಲ್ಲ ಅಂತ ನಾವು ಇದನ್ನ ಸೂಕ್ತವಾಗಿ ಎದುರಿಸ್ತೀವಿ. ವಿಚಲಿತ ಆಗಿದೆ ಅದು, ಮುಂಬರುವ ದಿನಗಳಲ್ಲಿ ಈ ವಿಚಲಿತ ಮನಸ್ಥಿತಿ ಇನ್ನೂ ಜಾಸ್ತಿ ಆಗುತ್ತೆ. ಯಾರು ಈ ದೇಶಕ್ಕೆ ಸ್ವಾಗತ ಮಾಡಿದ್ರು ಅಂತ ನೀಚ ದಿನ ಇವತ್ತು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಸರ್ಕಾರವನ್ನು ಬರ್ಖಾಸ್ತ ಮಾಡಿ ಪ್ರಜಾಪ್ರಭುತ್ವಕ್ಕೆ ಸರಿಯಾದ ಒಳ್ಳೆಯ ಹೆಸರು ಬರುವಂತ ರೀತಿಯಲ್ಲಿ ಮತ್ತೊಮ್ಮೆ ಚುನಾವಣೆ ಮಾಡಿ ರಾಜ್ಯದಲ್ಲಿ ಚುನಾವಣೆ ಮಾಡಬೇಕಾಗಿದೆ. ಇನ್ನು ನಾನು ಕರಸೇವಕ, ನನ್ನನ್ನು ಬಂಧಿಸಿ ಎಂಬ ಬಿಜೆಪಿ ನಾಯಕರ ಅಭಿಯಾನವನ್ನ ಕಾಂಗ್ರೆಸ್ ಲೇವಡಿ ಮಾಡಿದೆ. ಬಿಜೆಪಿ ನಾಯಕರ ಅಪರಾಧದ ಬಗ್ಗೆ ಪೋಸ್ಟರ್ ಅನ್ನು ಸೃಷ್ಟಿಸಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಕಾಂಗ್ರೆಸ್. ವಿಜಯೇಂದ್ರ, ಈಶ್ವರಪ್ಪ, ಸುನೀಲ್ ಕುಮಾರ್, ಸಿಟಿ ರವಿ ಸೇರಿದಂತೆ ಪ್ರತಾಪ್ ಸಿಂಹರ ಪೋಸ್ಟರ್ ಅನ್ನು ಸೃಷ್ಟಿಸಿ ತಿರುಗೇಟನ್ನು ನೀಡಿದೆ. ಕಾಂಗ್ರೆಸ್ನ ಪೋಸ್ಟರ್ಗೆ ಕಿಡಿಕಾರಿದ ಸಿಟಿ ರವಿ, ಕಾಂಗ್ರೆಸ್ಗರೇ, ಇದು ನಿಮ್ಮ ಹತಾಶೆಯ ಪರಮಾವಧಿ. ಅಂದು ಕಾರು ಚಲಾಯಿಸುತ್ತಿದ್ದು ನನ್ನ ಕಾರ್ ಚಾಲಕ, ಈಗ ಈ ಪೋಸ್ಟರ್ ಡಿಲೀಟ್ ಮಾಡಿ, ಇಲ್ಲದಿದ್ದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕೃತವಾಗಿ ಇವತ್ತು ಟ್ವೀಟ್ ಮಾಡಿದ್ದಾರೆ. ನಾನು ಅವರಿಗೆ ಆಗ್ರಹಿಸ್ತೇನೆ, ಸಾಕ್ಷಿ ಒದಗಿಸಿ, ನನ್ನನ್ನು ಬಂಧಿಸಿ, ಇಲ್ಲದೆ ಇದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಬೇಕಾಗತ್ತೆ. ಶ್ರೀಕಾಂತ್ ವಿರುದ್ಧದ ಕೇಸ್ ಬಗ್ಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, 16 ಕೇಸ್ನಲ್ಲಿ ಕೆಲವು ಖುಲಾಸೆಯಾಗಿವೆ. ಆತ 16 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಸತ್ಯ, ಅದರ ಬಗ್ಗೆ ದಾಖಲಾತಿ ಕೂಡ ಇದೆ ಅಂತ ಹೇಳಿದ್ರು. ಹಿಂದೂ ಮುಸ್ಲಿಂ ಡಿವೈಡ್ ಮಾಡುವುದು ನಿಮ್ಮ ಉದ್ದೇಶ ಅಂತ ಬಿಜೆಪಿ ವಿರುದ್ಧ ಜಗದೀಶ್ ಶೆಟ್ಟರ್ ಹರಿಹಾಯ್ದಿದ್ದಾರೆ. ಈ ಎಮೋಷನಲ್ ಇಶ್ಯೂ ಮೇಲೆ, ಧಾರ್ಮಿಕ ವಿಚಾರಗಳ ಮೇಲೆ ಇದು ತಾತ್ಕಾಲಿಕವಾದಂತಹ ಒಂದು ಎಮೋಷನಲ್ ಇಶ್ಯೂ ಇವೆಲ್ಲ. ಇದರ ಮುಖಾಂತರ ನೀವು ರಾಜಕಾರಣ ಮಾಡ್ತೀರಿ, ಇದರ ಮುಖಾಂತರ ನೀವು ಅಧಿಕಾರಕ್ಕೆ ಬರ್ತೀರಿ ಅಂತಂದ್ರೆ ಅದೊಂದು ಭ್ರಮೆ ಅಂತ ಹೇಳ್ತೇನೆ.
ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ಹೊತ್ತಿನಲ್ಲಿ ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಫೈಟ್ಗಳು ಜೋರಾಗಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.